ಗೌರಿ ಇಷ್ಟು ದಿವಸ ಹಳ್ಳಿಯಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಇನ್ನು 4 ದಿವಸ ಇರಬೇಕು ಅಂತ ಆಸೆ ಏನು ಮಾಡೋ ನಾಳೆನೆ ಊರ್ಗೆ ಹೋಗಬೇಕು ಊರ್ಗಾ ಹಾ ಅಲ್ಲಿ ವ್ಯವಹಾರ ಅಲ್ಲ ಇಷ್ಟು ವರ್ಷ ನಮ್ಮ ಮಾವನೇ ನೋಡ್ಕೊತಿದ್ರು ಇನ್ನೆಲ್ಲಾದರೂ ನಾನು ಜವಾಬ್ದಾರಿ ತಗೋಬೇಕಲ್ಲ ನಾಳೆನೆ ಹೋಗಬೇಕಾ ಹ್ಮ್ ಹೋಗಿ ಮದುವೆ ವಿಷಯ ಅದು ಇದು ಮಾತಾಡಬೇಕಲ್ಲ ಮದುವೆ ಯಾರ್ದು ಇನ್ನು ಯಾರ್ದು ಇಷ್ಟು ವರ್ಷ ಗುಂಡ್ರಗೋಳಿ ಆಗಿದ್ನಲ್ಲ ನಂದೆ ಹೆಣ್ಣಾರು ಮಾವನ ಮನಸ್ಸಲ್ಲಿ ಏನಿದೆಯೋ ಏನು ತೀರ್ಮಾನ ಮಾಡ್ಕೊಂಡಿದಾರೋ ನನಗೆ ಗೊತ್ತಿಲ್ಲ ನನ್ನ ಮನಸ್ಸಿಗಂತೂ ಒಬ್ಬ ಹುಡುಗಿ ಬಂದಿದ್ದಾಳೆ ನೋಡಿ ನಾನು ಹೇಳ್ತೀನಿ ಅಂತ ನೀವೇನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ದೊಡ್ಡೋ ಸಹವಾಸ ಕತ್ತಿ ಅಲಗಿನ ನೆಂಟಸ್ತನ ಅಲ್ಲ ಸುಬ್ಬಣ್ಣವರೇ ನಮ್ಮ ರಾಜಣ್ಣ ಅವರ ತಂದೆ ದೇವರಂಗಿದ್ರು ಪುಣ್ಯಾತ್ಮರು ಹತ್ತಾರು ದೇಶ ಸುತ್ತ ಬಂದಿರೋ ನಮ್ಮ ಚಿಕ್ಕದಣ್ಣಿಗಳು ಹಾಗೋ ಏನೋ ನೀವೆಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ ಇಲ್ಲದ್ದನ್ನೆಲ್ಲ ಹೇಳಿ ತಲೆ ಕೆಡಿಸಬೇಡಿ ನಮ್ಮ ರಾಜ ಅಂತವನಲ್ಲ ಅವರ ಸಂಬಂಧಕ್ಕೆ ನೀವು ಆಸೆ ಪಡೋದು ಅದು ಸಾಧ್ಯವೇ ಇಲ್ಲ ನಾವೇನೆ ಸಂಬಂಧಕ್ಕೆ ಆಸೆ ಪಟ್ಟವರಲ್ಲ ಅದು ಸಾಧ್ಯವೂ ಇಲ್ಲ ಯಾಕೆ ಸಾಧ್ಯ ಇಲ್ಲ ಕೂತ್ಕೊಳ್ಳಿ ಸುಬ್ಬಣ್ಣರೇ ನೀವು ಕೂತ್ಕೊಳ್ಳಿ ಅವರು ಇವರ ಮಾತು ಕೇಳ್ಕೊಂಡು ನೀವು ಯಾಕೆ ತಲೆ ಕೆಡಿಸ್ಕೋತೀರಾ ನಾನು ನಿಮ್ಮ ಮಗಳು ಗೌರಿನ ತುಂಬಾ ಪ್ರೀತಿಸ್ತಾ ಇದೀನಿ ಅವಳನ್ನೇ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಡ್ತೀನಿ ನಮಗೇನೋ ಸಂತೋಷವೇ ರಾಜಣ್ಣ ಆದರೂ ದುಡುಕಿ ನಿರ್ಧಾರಕ್ಕೆ ಬರಬೇಕು ಗುಡಿ ಮೆಟ್ಲಕ್ಕಲ್ಲಾಗಿರೋ ನಾವು ಗೋಪುರದಲ್ಲಿ ಆಗೋಕೆ ಸಾಧ್ಯವೇ ಇಲ್ಲಪ್ಪ ಗುಡಿ ಒಳಗೆ ಹೋಗಬೇಕಾದ್ರೆ ಮೆಟ್ಲು ಬೇಕೇ ಬೇಕಲ್ವಾ ಸುಬ್ಬಣ್ಣವರೇ ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡುಕ್ ಕೊಟ್ಟಿದ್ರಿಂದ ತಾನೇ ನಾವು ದೊಡ್ಡ ಮನುಷ್ಯರು ಅಂತ ಅನ್ನಿಸ್ಕೊಂಡಿರೋದು ಆದ್ರೆ ಅಂತಸ್ತೆ ಇಲ್ಲಿರೋ ನಾವು ಬಣ್ಣವರೇ ನಿಮ್ಮ ನೀವೇ ಯಾಕೆ ಕಮ್ಮಿ ಮಾಡ್ಕೋತೀರಿ ನಿಮ್ಮ ಹೃದಯದಲ್ಲಿ ತುಂಬಿರೋ ಪ್ರೀತಿ ವಿಶ್ವಾಸ ಅಂತಃಕರಣದ ಮುಂದೆ ನಮ್ಮ ಅಂತಸ್ತೇನು ದೊಡ್ಡದಲ್ಲ ನೋಡಿ ನಾನು ಮದುವೆ ಮಾಡ್ಕೊಳ್ಳೋದು ನಿಮ್ಮ ಮಗಳು ಗೌರಿನೇ ಆದಷ್ಟು ಬೇಗ ಒಂದು ಲಗ್ನ ಇಡಿಸಿ ಗಣೇಶನ ಕೈಲಿ ಹೇಳಿ ಕಳಿಸ್ತೀನಿ ನೀವೆಲ್ಲ ನಮ್ಮ ಊರಿಗೆ ಬಂದ್ಬಿಡಿ ಮದುವೆ ನಮ್ಮ ಮನೆಯಲ್ಲೇ ನಡೀಬೇಕು ರಾಜು ರಾಜು ಎಷ್ಟು ದೊಡ್ಡದಪ್ಪ ನಿನ್ನ ಮನಸ್ಸು ಗೌರಿ ಗೌರಿ ನೀನು ಎಷ್ಟು ಪುಣ್ಯವಂತಿ ಅಮ್ಮ ಹೋದ ವಾರ ಬಟವಾಡೆ ಮಾಡಿದ ಊಚರ್ಸ್ ಎಲ್ಲ ಇಲ್ಲಿದೆ ತಗೊಳ್ಳಿ ಹುಡುಗರು ನಾಲ್ಕು ಅಕ್ಷರ ಕಲ್ತ್ರೆ ಸಾಕು ಹುಟ್ಟು ದೂರನ್ನೇ ಮರ್ತು ಬಿಡ್ತಾರೆ ಇಡೀ ಜಗತ್ತಲ್ಲಿ ಜರಡಿ ಹಾಕಿ ಹುಡುಕಿದ್ರು ಇಂಥವ್ರು ಒಬ್ರು ಸಿಗಲ್ಲ ಮುನಿಯ ಅಲ್ಲ ನಿಮ್ಮಂಥವ್ರು ಒಬ್ರು ಇಬ್ರು ಇರೋದ್ರಿಂದಾನೆ ಹಳ್ಳಿ ಹಳ್ಳಿಯಾಗಿ ಉಳಿದಿರೋದು ಮಳೆ ಬೆಳೆ ಆಗ್ತಿರೋದು ಬೈದ್ಬೆ ಅಂಕಲ್ ಅರ್ಜೆಂಟ್ ಆಗಿ ಪುರೋಹಿತರನ್ನ ಕರೆಸಿ ಒಂದ್ ಒಳ್ಳೆ ಮುಹೂರ್ತ ನೋಡಕ್ ಹೇಳ್ಬಿಡಿ ಯಾಕಪ್ಪ ಮದುವೆಗೆ ಮದುವೆ ಗಣೇಶ ಮುನಿಯಾ ಮದುವೆ ಮದುವೆ ಯಜಮಾನ್ರೆ ನಿಮ್ಮ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಇಷ್ಟು ಬೇಗ ರಾಜಣ್ಣ ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ ಒಪ್ಪಿಕೊತಾನೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ನೀವ್ ಅನ್ಕೊಂಡಿರ್ಲಿಲ್ಲ ಅವನ್ ಅನ್ಕೊಳ್ಳೇಬೇಕಲ್ಲ ಮೈ ಕಾದೇರಿದೆ ಕಬ್ಬಣ ಕಾದಿದೆ ಶಿವ ಅಂತ ಚೊಚ್ಚಿ ಏನ್ ಮಾಡ್ತೀರಾ ಚಳಿಗಾಲ ಸೀಸನ್ನು ಒಬ್ನ ಇರೋದ ಕಷ್ಟ ಪೇರ್ ಬೇಕೇ ಬೇಕು ಇವಾಗ ನೀವು ಪ್ರಾಪರ್ ಆಗಿ ಪ್ರಿಪೇರ್ ಆಗಿ ಕೇರ್ ತಗೊಳ್ಳಿ ನೋಡಿ ಪಟಕ್ಕಂತ ಬ್ಲಾನ್ ಮಾಡಿ ಚಡಕ್ಕಂತ ಮುಗಿಸಿ ಯಾರೇ ಬೇಡಯ್ಯ ಪುರೋಹಿತನ್ ಕರ್ಕೊಂಡ್ ಬಾ ಹೋಗು ತೀರಾ ಹತ್ತಿರದ ಲಗ್ನ ಅಂದ್ರೆ ಮಾಘ ಮಾಸದಲ್ಲಿ 27ನೇ ತಾರೀಕು ಬಹಳ ಪ್ರಶಸ್ತವಾಗಿದ್ದಾರೆ ಅಂಕಲ್ ಈ ಮದುವೆನ ಯಾವ ಆಡಂಬರನೂ ಇಲ್ಲದೆ ನಡೆಸೋ ಜವಾಬ್ದಾರಿ ನಿಮ್ದು ಜವಾಬ್ದಾರಿ ಏನಪ್ಪ ಬಂತು ಇದು ನನ್ನ ಕರ್ತವ್ಯ ಗಣೇಶ ಅರ್ಥವಾಯ್ತು ರಾಜಣ್ಣ ಹತ್ತು ಮುಂಚೆನೆ ಬಂದು ಊರು ಸೇರ್ಕೊಳ್ತೇವೆ ಗುಡ್ ನೋಡಪ್ಪ ಇದು ನಮ್ಮ ವಂಶದಲ್ಲಿ ನಡೀತಿರೋ ಮೊದಲನೇ ಮದುವೆ ಹಳ್ಳಿಯಲ್ಲಿರೋ ಅಷ್ಟು ಜನನು ಕರ್ಕೊಂಡು ಬರ್ಬೇಕು ಗೊತ್ತಾಯ್ತಾನೆ ಆಯ್ತು ರಾಯ್ರೆ ಹೋಗು ಧಣಿಗಳೇ ಆ ಇನ್ವಿಟೇಷನ್ ಅದನ್ನೆಲ್ಲ ನಾನು ನೋಡ್ಕೋತೀನಿ ಮುನಿಯಪ್ಪ ಮುನಿಯಪ್ಪ ಪುರೋಹಿತರಿಗೆ ಸಲ್ಲಬೇಕಾದ ಸಂಭಾವನೆ ಅಂತೂ ನೀವೇನೋ ನಂಬ್ಕೊಂಡಿದ್ರು ಎಲ್ಲ ಹಾಗೆ ರತಿ ರತಿ ನಡೀತಾ ಇದೆ ನೋಡಿ ಹಲೋ ಅಂಕಲ್ ಹಲೋ ಮದುವೆ ಇನ್ವಿಟೇಷನ್ಸ್ ಬಂದಿದೆ ಡಿಸೈನ್ ಹೇಗಿದೆ ಸ್ವಲ್ಪ ನೋಡಿ ಹೇಳಿ ಎಲ್ಲ ಕೆಲಸನೂ ನೀವೇ ಮಾಡ್ತಿರಲ್ಲ ನಾವು ಇರೋದು ಯಾಕೆ ನಮಗೆ ಹೇಳಿ ನಾವು ಮಾಡ್ತೀವಿ ದಿವಂಗತ ನೀಲಕಂಠರಾಯರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜು ಎಂಬವರನಿಗೆ ವಿದುರಾಶ್ವತ್ಥದ ಶ್ರೀ ಸುಬ್ಬಣ್ಣರವರ ಪುತ್ರಿ ಗೌರಿ ರಾಜಣ ಮದುವೆ ಹೆಣ್ಣು ಅದೇ ನಮ್ಮ ಸುಬ್ಬಣ್ಣವರ ಮಗಳು ಅಲ್ಲಪ್ಪ ನನ್ನ ಮಗಳು ಮೀನಾಗು ನಿನಗೂ ಮದುವೆ ಅಂತ ಅವಳು ಹುಟ್ಟಿದಾಗಲೇ ತೀರ್ಮಾನ ಮಾಡ್ಕೊಂಡಿದ್ದೆ ಛೇ ಮೀನನ್ನ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ ಅಂತ ಆದ್ರೂ ನಿಜವಾಗಿಯೂ ನಮ್ಮ ದೊಡ್ಡ ಧಣಿಗಳು
ಧರ್ಮರಾಯನ ಅಪರಾವತಾರ. ಅಯ್ಯೋ ಅಯ್ಯೋ, ಆಸ್ತಿ ಅಂತಸ್ತು ಅನ್ನೋದನ್ನ ಲೆಕ್ಕಿಸದೆ ಬಡವ ಸಾಹುಕಾರ ಅನ್ನೋ ಭೇದನ ಗಮನಿಸದೆ ಒಬ್ಬ ಕೇವಲ ಎಕ್ಕಸದ ಬಡ ಹುಡುಗಿನ ಮದುವೆ ಆಗೋದಕ್ಕೆ ಒಪ್ಕೊಂಡಿದಾರಲ್ಲ, ಅವರ ದೊಡ್ಡ ಗುಣನ ನಾನು ಯಾವ ಬಾಯಿಂದ ವರ್ಣಿಸ್ಲಿ, ಹೇಗೆ ವರ್ಣಿಸ್ಲಿ ಹೇಳಿ. ಹೌದು ಹೌದು ರಾಜಣ್ಣ, ನಿನ್ನ ಕೈ ಕೆಳಗೆ ಕೆಲಸ ಮಾಡ್ತಿರೋ ಒಬ್ಬ ಕೂಲಿಯವನ ಮಗಳ ಮದುವೆ ಮಾಡ್ಕೊತಿದ್ಯಲ್ಲ, ನಿಜವಾಗ್ಲು ನೀನ್ ದೊಡ್ಡ ಮನುಷ್ಯ ಕಣಯ್ಯ. ಅಂಕಲ್, ನಮ್ ಸಂಬಂಧಿಕರಲ್ಲಿ ಹಿರಿಯರು ಅಂದ್ರೆ ನೀವೇನೆ, ನೀವೇ ಮುಂದೆ ನಿಂತು ಈ ಮದುವೆ ಚೆನ್ನಾಗಿ ನಡೆಸ್ಕೊಡ್ಬೇಕು. ಆಯ್ತು ಆಯ್ತಪ್ಪ, ಯಾವ ಲೋಪನು ಬರ್ದಿರೋ ಹಾಗೆ. ಯಾವ ಲೋಪ ಮುನಿಯಪ್ಪ, ಹೆಣ್ಣಿನ ಕಡೆಯವ್ರು ಬಂದಾಗ ಚೆನ್ನಾಗಿ ಗಮನಿಸ್ಕೋಬೇಕು. ಆಯ್ತು, ಗಮನಿಸ್ತೀನಿ, ಎಲ್ಲ ಮಾಡಿ ಮುಗಿಸ್ತೀನಿ ಮುಗಿಸ್ತೀನಿ. ಆಯ್ತು ಆಯ್ತು, ಮುಗಿಸ್ಕೊಡ್ತೀನಿ. ಏನ್ ಯಜಮಾನ್ರಿ, ಕಥೆನೆ ಹೀಗೆ ಉಲ್ಟಾ ಆಗ್ಬಿಡ್ತಲ್ಲ, ನಿಮ್ಮ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು ಅನ್ಕಂಡ್ರೆ ತಿಪ್ಪಿಗೆ ಬಿದ್ದು ಬಿಡ್ತಲ್ಲ. ಈ ರೀತಿ ಕೈ ಕೊಡ್ತಾನೆ ಅಂತ ನನ್ನ ಕನಸು ಮನಸ್ಸಿನಲ್ಲಿ ತಿಳಿದಿಲ್ಲ. ಲಕ್ಷಾಂತರ ರೂಪಾಯಿ ಆಸ್ತಿ ಜೊತೆ ಆ ತಿರ್ಪೆ ಗೌರಿಗೂ ಇವನಿಗೂ ಮದುವೆನ? ಮದುವೆ ಆದ್ರೆ ತಾನೇ, ಆಗುವುದಿಲ್ಲ ಆಗುವುದಿಲ್ಲ ಆಗುವುದಿಲ್ಲ. ಇದಕ್ಕೆ ಯಾಕೆ ಯೋಚನೆ ಮಾಡ್ತೀರ? ಈ ಮುನಿಯ ಮುಂಗ್ಸಿ ಇದ್ದಾಗೆ ನನ್ನ ತಲೆ ಆಟಂ ಬಾಂಬ್ ಸೇಡೆ ತೊಂದ್ರೆ ಮುಗೀತು ಪುಡಿ ಪುಡಿ. ಮದ್ವೆ ನಿಶ್ಚಯ ಆಯ್ತು. ನಮ್ಮ ಮದ್ವೆಗೆ ಬಂದು ನೀ ನನಗೆ ಆಶೀರ್ವಾದ ಮಾಡ್ಬೇಕು. ನಾಗಪ್ಪ, ನನ್ನ ಮದ್ವೆಗೆ ಖಂಡಿತ ಬರ್ತೀಯ ಅಲ್ಲ? ನಾಗಪ್ಪ, ನಾನಿಷ್ಟೊಂದು ಪುಣ್ಯವಂತೆ, ನಾನಿಷ್ಟೊಂದು ಪುಣ್ಯವಂತೆ. ಬಂದೆ ಅಪ್ಪಯ್ಯ. ಆಯ್ತಪ್ಪ, ಬನ್ನಿ ಬನ್ನಿ, ಬಂದು 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 ಬೇಗ ಇಲ್ಲಿ ಕೊಡಿ ಅಪ್ಪ ತಟ್ಟೆ. ಹಸುಮಂತ ರೆಡಿ ಆಗೋ. ಗೌರಿ, ನೀ ತುಂಬಾ ಅದೃಷ್ಟವಂತ ಕಣಮ್ಮ, ಒಳ್ಳೆ ಮನೆ ಸೇರ್ತಾ ಇದೀಯಾ. ಹಶ್ಮಂತ ಪ್ರಶ್ನೆ ಮಾಡು. ಇದೇನು ಸೇತು ಸಿಡಿಲ್ವರ್ರೋ? ಸುಬ್ಬಣ್ಣವ್ರೆ, ಎಂತ ಕೆಲಸ ಮಾಡಿಬಿಟ್ವಲ್ಲ. ಏನಯ್ಯ? ಪೋಸ್ಟ್ಮನ್ ಶಂಕರಪ್ಪನವ್ರನ್ನೇ ಬಿಟ್ಟು ಬಂದ್ಬಿಟ್ವಲ್ಲ. ಹೌದಲ್ಲಯ್ಯ, ಎಂತ ಹೇಳೋಟಾಯ್ತು, ಏನ್ ಮಾಡೋದು? ಸರಿ ಬಿಡಿ, ನಾನೇ ಟೆಲಿಗ್ರಾಮ್ ಕೊಟ್ಟು ಪೋಸ್ಟ್ಮನ್ ಕೆಲಸನೂ ಮಾಡಿಬಿಡ್ತೇನೆ. ಮಾಡು ನೋಡ್ದೇನಮ್ಮ ಇವನ್ ಮಾರು. ಹಿಂದಿನ ಕಡೆಯವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ದಾರಿಲೇನಾದ್ರೂ ಪೊಲೀಸ್ ಸ್ಟೇಷನ್. ಓ ರಾಜೇಶ್ವರಿ ನಿಲಿಯಾನೆ, ಬೆಳಿಗ್ಗೆ ಹೊರತು 22ಕ್ಕೆ. ಯಜಮಾನ್ರೆ ಯಜಮಾನ್ರೆ, ಹೆಣ್ಣಿನ ಕಡೆಯವ್ರು ಬಂದ್ಬಿಟ್ರು. ಬಂದ್ಬಿಟ್ರ ಮನೆಯವ? ಬಾ. ಸರಿಯಾಗಿ ನೋಡ್ದೇನು? ಸರಿಯಾಗಿ ನೋಡ್ದೆ ಯಜಮಾನ್ರೆ. ಹೆಣ್ಣಿನ ಕಡೆಯವ್ರೇನೇನು ಅವ್ರೆ ನೋಡಿ.
ಏನೋ ನೀನು ಮಾಡಿದ್ದು ಖಂಡಿಗೆ ನನ್ನ ಮಕ್ಕ ಒಂದು ಡೈನಾಮಿಕ್ ಇತ್ತು ಅವ್ರ ಕತೆ ಮುಗಿಸೋಕೆ ಆಗದೆ ಇರೋರು ಇನ್ನು ಡೈರೆಕ್ಟ್ ಆಗಿ ಕೈಗೆ ಬಂದೂಕ ಕೊಟ್ಟರೆ ಹೊಡಿತೀರ ಅಂತ ಸರ್ ಅದು ಮಚ್ಚ ಬಾಯ್ ಮುಖ್ಯವಾಗಿ ನಿಮ್ಮನ್ನು ಕಟ್ಕೊಂಡು ನಾನು ಮುಟ್ಟಾಳ ನಾನು ಮುಟ್ಟಾಳದು ನೀನಲ್ಲಪ್ಪ ನಾನು ಇವತ್ತು ಗೌರಿ ಸತ್ತು ಹೋಗಿದ್ದಿದ್ರೆ ರಾಜ ನನ್ನ ಮಗಳ ಕೊರಳಿಗೆ ತಾಳಿ ಕಟ್ತಾ ಇದ್ದ ಅಯ್ಯಯ್ಯ ಇವತ್ತು ತಾಳಿ ಕಟ್ಟಿದ್ರೆ ಏನಂತೆ ಅವರಿಬ್ಬರನ್ನು ಒಂದಾಗ ಬಿಡ್ಬಿಡ್ತೀವ ಅವರಿಬ್ಬರನ್ನು ಸಂಸಾರ ಮಾಡಿ ಬಿಡ್ಬಿಡ್ತೀವ ಯಜಮಾನ್ರೆ ಅವನ್ ತಾಳಿ ಕಟ್ಟದ ಅಂತ ನೀವು ತಾಳ್ಮೆ ಕಳ್ಕೋಬೇಡಿ ಮುಂದೆ ಮುಂಗಿಸಿ ಮುನಿಯನ ಜಾಣ್ಮೆನ ನೋಡಿ ನೋಡಿ ಗೌರಿ ಏ ಗೌರಿ ಕೋಳಿ ಕಾವೇರಿ ಕರೆಸ್ಲ ಅವಳು ಎದುರಿಗಿದ್ರೆ ಮಾತಾಡ್ತೀಯನು ಅಂತ ಅವಳು ಎದುರಿಗೆ ಜೋರಾಗಿ ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಟೆ ಅವತ್ತು ಏನಾದ್ರು ಮಾತಾಡು ಮಾತಾಡು ಗೌರಿ ಗೌರಿ ಮಾತಾಡು ಕೊನೆಗೂ ನನ್ಗೆ ಆಶೀರ್ವಾದ ಮಾಡಕ್ ಬಂದ್ಯಾ ಸ್ವಾಮಿ ನಾಗಪ್ಪ ನಾಗಪ್ಪ ಎಲ್ಲಿ ಹೋಗ್ತಾ ಇದೀಯಾ ಗೌರಿ ಹಾವಲ್ಲಿ ಹಾವು ಹೂವಿ ಹಾವಲ್ಲಿ ಹಾವು ಹೀಗೆ ಹೋಯ್ತೀರಿ ನಾರಾಯಣ ಮುನಿಯ ನಾರಾಯಣ ಬನ್ನಿ 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 ಎಲ್ಲ ಬನ್ನಿ ಬನ್ನಿಯ ಸಾಕು ಮನೆ ತುಂಬಾ ತುಂಬಿಕೊಂಡ್ಬಿಡ್ತಾರೆ ಹೋಗೋ ಹಾಗೆಲ್ಲ ಒಂದಕ್ಕೆ ಹೋಗೋಕ್ಕೂ ಜಾಗ ಅಲ್ಲ ಮುನಿಯ ಯಾಕೆ ಹಾಕು ಕೊಡೆ ಹಾವ ನೀವೆಲ್ಲ ಹೋಗಿ ಹೋಗಿ ಮನೆ ಒಳಗೆ ಮುನಿಯ ನೀನ್ ಮುನಿಯ ಒಂದ ಬಸ್ ಸೀಮೆ ಎಣ್ಣೆ ತರಿಸಿ ಈ ಪದೇ ಹಾಕಿ ಹಾವು ಬೆಂಕಿ ಹಾಕ್ತೀರಾ ಆ ಹಾವು ಯಾರಿಗೆ ಮಾಡಿದೆ ಗೌರಿ ಈ ವಿಷಯದಲ್ಲಿ ನೀನು ಅಡ್ಡ ಬರಬೇಡ ಸುಮ್ಮನೆ ಮನೆಯವ್ರಿಗೆ ಹೋಗಿ ಗೌರಿ ಅಯ್ಯೋ ಬೇಡ್ರಿ ಹೋಗ ಗೌರಿ ನೀವು ಹೋಗು ನೀವು ಹೋಗಂದ್ರೆ ಹೋಗ್ಬೇಕು ನೀನು ಗೌರಿ ನೀ ಸುಮ್ಮನೆ ಇರ್ತಾರೆ ಬಾ ಗೌರಿ ನೋಡಿ ಆಕೆಗೆ ವಿಶ್ರಾಂತಿ ಬೇಕು ದಯವಿಟ್ಟು ಹೊರಗಡೆ ಇರಿ ಮಿಸ್ ರಾಜು ನೀವೇನು ಯೋಚನೆ ಮಾಡಬೇಡಿ ಬೆಳಿಗ್ಗೆ ಅಷ್ಟೊತ್ತು ಹುಷಾರಾಗ್ತಾರೆ ಥ್ಯಾಂಕ್ ಯು ಡಾಕ್ಟರ್
ಆಗಿಲ್ವಪ್ಪ. ನನಗೆ ಆಶೀರ್ವಾದ ಮಾಡಕ್ಕೆ ಬಂದು ನೀನು ಅಪ್ಪತ್ತಿನ ಸಿಕ್ಕಾಕೊಂಡಿಲ್ಲ ಸತ್ಯ. ನಿನಗೇನು ಆಗಿಲ್ವಲ್ಲ ನಾಗಪ್ಪ. ತಗೋ ಈ ಹಾಲನ್ನ ಕುಡಿ ಕುಡಿ ನಾಗಪ್ಪ ಕುಡಿ. ನನ್ನಲ್ಲಿ ದೋಷನ ಪರಿಹಾರ ಮಾಡಿ ನನ್ನ ಬಾಳು ಬೆಳಕು ನೀಡಿದೆ. ನೀನು ನನ್ನ ದೇವ್ರೆ, ನನ್ನ ಜೀವನ ಕೊಟ್ಟು ಕಡೆಯ ತನಕ ನನ್ನನ್ನು ಕಾಪಾಡೋ ನನ್ನ ಗಂಡನೂ ನನ್ನ ದೇವ್ರೆ. ಈ ಇಬ್ಬರು ದೇವರಲ್ಲಿ ಯಾರು ಕೋಪ ಬಂದರೂ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನಾಗಪ್ಪ. ಹೆಣ್ಣು ಹೆಂಡತಿಯಾದ ಮೇಲೆ ಅವಳ ಗಂಡನೇ ಅವಳ ಸರ್ವಸ್ವ ದೇವರು ಅಲ್ವ ನಾಗಪ್ಪ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರೇನಾದರೂ ಕೋಪದಲ್ಲಿ ನಿನಗೆ ಅವಮಾನ ಮಾಡಿದ್ರೆ ಅಪಚಾರ ಮಾಡಿದ್ರೆ ನನಗೋಸ್ಕರ ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಕ್ಷಮಿಸ್ಬಿಡಪ್ಪ.